ಇಬ್ಬರು ಇಬ್ಬರಲ್ಲೂ ಕಾಂಗ್ರೆಸ್ ಇತಿಹಾಸದಲ್ಲಿ ಆಗಿರ್ಬೋದು, BJP ಇತಿಹಾಸದಲ್ಲಿ ಆಗಿರ್ಬೋದು, ಇಬ್ಬರು ಇತಿಹಾಸದಲ್ಲೂ ಏನದಪ್ಪ ಅಂತಂದ್ರೆ ಹಿಂದಿನ ಇತಿಹಾಸ ನೆನಪಿಸಿಕೊಂಡಾಗ ಇಲ್ಲೇ ಈ MLAಗಳನ್ನು ಒಬ್ಬ MLA ಆಗಿ ನೋಡಲಾರದ ಒಬ್ಬ ಮಾರಾಟದ ವಸ್ತು ಅಂತ ನೋಡ್ ಬಂದಂತ ನಾವು ನೋಡ್ತಾ ಇದ್ದೀವಿ ಎರಡೂ ಪಕ್ಷಗಳಲ್ಲಿ, ಮತ್ತು JDSದಲ್ಲೂ ಸಹಿತ. ಹೀಗಾಗಿ ಇವತ್ತೇನು ನೋಡ್ರಿ ಎಲ್ಲ ಕಡೆ ಇವತ್ತು ನಾವು ನೋಡಿ ಇದರ ಪರಿಣಾಮ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ವಿಶೇಷವಾಗಿ ಪಂಚಾಯತ್ಗಳ ಚುನಾವಣೆ ಆಗೋದು ಕಡಿಮೆ ಆಗ್ತಾ ಇದೆ, ಮುನ್ಸಿಪಾಲ್ಟಿಗಳ ಚುನಾವಣೆ ಕಡಿಮೆ ಆಗ್ತಾ ಆಗೋದು ಕಡಿಮೆ ಆಗ್ತಾ ಇದೆ, ಈವನ್ ಜಿಲ್ಲಾ ಪಂಚಾಯತ್ಗಳಲ್ಲಿ ಸದಾವು ಕಡಿಮೆ ಆಗ್ತದೆ, ಎಲ್ಲ ಹೊಂದಾಣಿಕೆ ಅಂತೇಳಿ ಚುನಾವಣೆನ ತಾನು ತಾನು ರದ್ದಾಗುವಂಗೆ ಮಾಡಿ ಇವತ್ತು ಗ್ರಾಮ ಪಂಚಾಯತ್ಗಳು ಯಾರು ಬಲಿಷ್ಠ ಅದಾರ ದುಡ್ಡು ಇದ್ದಂಥವ್ರು ಯಾರಿದಾರೆ ಅವ್ರ ಕೈ ಹೋಗ್ಲಿಕ್ಕೆ ಗ್ರಾಮ ಪಂಚಾಯತ್ ಆಯಿತು, ತಾಲೂಕು ಪಂಚಾಯತ್ ಆಯಿತು, ಜಿಲ್ಲಾ ಪಂಚಾಯತ್ಗಳಾದವು, ಒಂದು ನಗರಸಭೆಗಳಾದವು ಅಥವಾ ಮುನ್ಸಿಪಾಲ್ಟಿಗಳಾದವು ಅಥವಾ ಪಟ್ಟಣ ಪಂಚಾಯತ್ಗಳಾದ ಎಲ್ಲ ಕಡೆ ದುಡ್ಡಿನ ವ್ಯವಹಾರ ದುಡ್ಡು ಯಾರ್ದದೆ ಅವರು. ಯಾಕಪ್ಪ ಅಂದ್ರೆ ಇವಾಗ ಸಣ್ಣ ವಾರ್ಡ್ ಇರ್ತದೆ, ಆ ವಾರ್ಡನ್ನು ಗೆಲ್ಲದು ಬರ್ಸೋಕ್ಕೆ 15-20 ಲಕ್ಷ ಖರ್ಚು ಮಾಡುವಂಥವ್ರು ವಾರ್ಡ್ದ ಸದಸ್ಯರಾಗಬೇಕು ಅನ್ನೋಂಥ ಜನ ಸಾಕಷ್ಟು ಇದ್ದಾರೆ. ಅದು ಇಲ್ಲಿ ಆಯಾ ಭಾಗದ ಏರಿಯಾದಲ್ಲಿ MLAಗಳು MPಗಳು ತಮ್ಮ ಪಾರ್ಟಿಯಿಂದ ಹೆಚ್ಚಾಗಲಿ ತಿಳ್ಕೊಂಡು ದುಡ್ಡು ಕೊಟ್ಟು ನಿಲ್ಲಿಸೋರು ಇದ್ದಾರೆ. ಇದೆಲ್ಲ ಕಾಮನ್ ಆಗಿಬಿಟ್ಟಿದ್ರೆ ಇವತ್ತು ಎಲೆಕ್ಷನ್ ಇಲ್ಲೋದು ದುಡ್ಡು ಹಾಕೋದು ದುಡ್ಡು ತೆಗೆದಪ್ಪ ಅನ್ನುವಂಥ ಹಂತಕ್ಕೆ ಬಂದು ನಿಂತದೆ. ಯಾಕಂದ್ರೆ ಇಂಥ ಘಟನೆಗಳಿಂದಾಗಿ ಇಂಥ ಆಮಿಷ್ ಒಡ್ಡಿದ್ರಿಂದಾಗಿ ಈ ಒಂದು ಆಮಿಷ್ಗೆ ದುಡ್ಡನ್ನು ಒದಗಿಸ್ಬೇಕಾಗ್ತದೆ. ಯಾರು ಅಂದರೆ ಪಾರ್ಟಿ ದುಡ್ಡನ್ನು ಒದಗಿಸ್ಬೇಕಾಗ್ತದೆ. ಆ ದುಡ್ಡು ಏನಾಗ್ತದೆ, ಸಹಜವಾಗಿ ಇಲ್ಲಿಯ ಕಾರ್ಪೊರೇಟ್ಗಳಾಗಿರ್ಬೋದು, ಇಲ್ಲಿಯ ಬಂಡವಾಳಶಾಹಿಗಳಾಗಿರ್ಬೋದು, ಇವರಿಂದ ಪಾರ್ಟಿ ಫಂಡದ ಕೊಡೋದ್ರಿಂದಾಗೆ ಇವತ್ತು ಹೆಚ್ಚು ಕಡಿಮೆ ಇವು ಏನು ಈವನ್ ನೋಡ್ರಿ ಈ ಮೊನ್ನೆ ನಮ್ಮ BDCC ಬ್ಯಾಂಕದ್ದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಆಗೋಗ್ಬಿಡ್ತು. ನಾವಟ್ಟು ನಿಮ್ಮದಷ್ಟು ಅವ್ರದಷ್ಟು ಅಂತೇಳಿ ಯಾರ್ಯಾರು ತಿಳಿದ್ರು ಯಾರ್ಯಾರು ಗೆದ್ದರು ಈ ಕಣ್ಣಿ ಕಾಣುವಂಥ ಸಚಿವಗಳೆಲ್ಲ ಇವು. ಈ ಒಂದು ಸಣ್ಣ ಒಂದು BDCC ಬ್ಯಾಂಕ್ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದ್ದು ಆಗಿರ್ಬೋದು ಅಥವಾ ತಾಲೂಕು ಮಟ್ಟದಾಗಿರ್ಬೋದು ನಗರಸಭೆದಾಗಿರ್ಬೋದು ಎಲ್ಲ ಕಡೆ ಯಾಕಪ್ಪ ಅಂತಂದ್ರೆ ದುಡ್ಡು ಕೊಟ್ಟೆ ಕೊಂಡ್ಕೊಂಡು ತೊಗೊಂಡ್ಬಿಡೋದು ಆಯ್ಕೆ ಆದಂಥವ್ರನ್ನ ಅವು ಆಯ್ಕೆ ಆದವ್ರು ದುಡ್ಡು ಕಲ್ಸೋನೇ ಬಂದಿರ್ತಾರೆ. ಹೀಗಾಗಿ ದುಡ್ಡಿನ ಹೊಳೆಯಿಂದಾಗೆ ಎಲ್ಲ ಲಂಚಕೋರ ಸಂಗ್ರಹ ಹೆಚ್ಚಾಗ್ಯದ. ಇವತ್ತೊಂದು 100 ಕೋಟಿ ರೂಪಾಯಿ ಕೊಡ್ತೀವಿ ಬರ್ರಿ ಅಂತ ಕಾರಣದ ಅಧಿಕಾರ ಸಿಕ್ಕಿರೋ ಬೇಕಾದ್ರೆ 1,000 ಕೋಟಿ ರೂಪಾಯಿ ಕಳಿಸ್ಬೋದು ಅನ್ನೋದು ಇವತ್ತು ಅನಿಸೋದು ಎಲ್ಲರಿಗೂ. ಯಾಕಂದ್ರೆ ಕಾರ್ಪೊರೇಟ್ಗಳು ಇವತ್ತು 1,00,000 ಕೋಟಿಗಳಲ್ಲಿ ಗಳ ಸಂಬಂಧ ಅಮ್ಮಂದ ಜೊತೆ ಪಾರ್ಟಿಗಳು ಸಾಕಷ್ಟು 1,000,00,000 ಕೋಟಿ ರೂಪಾಯಿ ಫಂಡ್ ಬರೋ ಮುಂದೆ ಅಧಿಕಾರ ಒಂದು ಮುಖ್ಯ ಆಗಿಬಿಟ್ಟಿದೆ. ಇವತ್ತು ಅಧಿಕಾರ ಇತ್ತು ನಾವು ಬೇಕಾದ ಮಾಡ್ಬೋದಪ್ಪ ಅಂತೇಳಿ ಭೂಮಿ ಮೇಲೆ ಸ್ವರ್ಗವನ್ನು ನಿರ್ಮಾಣ ಮಾಡ್ಬೋದು. ನಾವು ಸತ್ನ ಸ್ವರ್ಗ ಐತೋ ಏನೈತೋ ಗೊತ್ತಿಲ್ಲ, ನರಕ ಐತೋ ಗೊತ್ತಿಲ್ಲ, ಆದರೆ ನಾವಿಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ್ವಿ ಅಂದ್ರೆ ನಮ್ಮ ಕೈಗೆ ಇಡೀ ಈ ಒಂದು ದೇಶದ ಈ ಒಂದು ನಾಡದ ಇವ ಜನರ ದುಡ್ಡದ ಟ್ಯಾಕ್ಸ್ ರೂಪದಲ್ಲಿ ಬರುವಂಥದ್ದು ಅದನ್ನು ಊಟ ಮಾಡ್ಕೊಂಡು ಆರಾಮಾಗಿ ಬೇಕಾದ ಗಳಿಸ್ಬೋದು. 100,000 ಎಕರೆಗಳನ್ನು 100,000 ಕೋಟಿಗಳನ್ನು ಗಳಿಸ್ಬೋದು ಅನ್ನೋಂಥ ಒಂದೇ ಒಂದು ಕಾರಣದಿಂದಾಗಿ ಇವತ್ತೇನಾಗಿದೆಪ್ಪ ಅಂದರೆ ಶಾಸಕರ ಖರೀದಿ ಅನ್ನೋ ತಂದಿಲ್ಲದ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗಳಾಗಲಿ BJP ಆಗಲಿ ಇವರಿಬ್ಬರು